क्यों बोले तो यहाँ आज वो जमीन ले रहे, कल पूरा कॉलेज ही लेते, पूरा क्लास भी लेते। ಎಕರೆ ಏಳು ಗುಂಟೆ ಇವಾಗ ಜಾಗ ತಗೊಂಡಿದಾರ, ಮತ್ತೆ ಬೇರೆ ಸಮುದಾಯ ತಗೊಳ್ಳಂತ ಏನ್ ಗ್ಯಾರಂಟಿ? ಹಂಗಾಗಿ ಸರ್ಕಾರದ ಕೈಗೊಂಡು ಮತ್ತೆ ನಮ್ಮ ಕಾಲೇಜ್ ಜಾಗ ನಮ್ಗೆ ವಾಪಸ್ ಕೊಡ್ಬೇಕಂತ ಕೇಳ್ಕೊತೀನಿ. ಬಟ್ ಇದು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಹಿಂಗೆ ನಾವು ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ವಿದ್ಯಾರ್ಥಿಗಳು ಸೇರ್ತೀವಿ, ಮತ್ತೆ ಇದು ಹೋರಾಟ ಹಂಗೆ ಕಂಟಿನ್ಯೂ ಆಗ್ತದ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದಗಳು. ಮೇರಾ ನಾಮ ಯುವರಾಜ್, ಮೈ ಆಟೋನಮಸ್ ಕಾಲೇಜ್ ಕಾ ಕ್ಯಾ ಬೋಲ್ತೆ ಸ್ಟೂಡೆಂಟ್ ಸ್ಟ್ರಗಲ್ ಕಮಿಟಿ ಕಾ ಕೋಆರ್ಡಿನೇಟ್ ಬೋಲ್ಕರ್ ಬಾತ್ ಕರ್ ರಹಾ ಹೂ. ಯಹಾನ್ ಕ್ಯಾ ಹುವಾ ಮುದ್ದಾ ಬೋಲೆ ತೋ, हमारे कॉलेज का जो 3 एकड़ 7 घंटा जमीन है वो क्या दूसरे समुदाय वाले को दे रहे, तो हमारा डिमांड क्या है बोले तो वो स्टूडेंट्स को हेल्प नहीं होता. स्टूडेंट्स को हेल्प होने जैसा वो क्या बोलते हैं आगे बढ़ाओ लो, और जो वो क्या जमीन दे रहे वो हमारे वापस दो. क्यों बोले तो यहाँ आज वो जमीन ले रहे, कल पूरा कॉलेज ही लेते, पूरा क्लास भी लेते, पूरा गवर्नमेंट कॉलेज भी ले जाते. ऐसा नहीं होना. यहाँ पूरे एरिया पूरा गुलबर्गा से सबसे जो क्या बोलते हैं खेड़ी गांव से सर तरफ से स्टूडेंट्स जो गरीब बच्चे हैं मध्यम वर्ग के सब ऑटोनोमस कॉलेज में एडमिशन लेते हैं. वो आज जमीन ले रहे, कल कॉलेज भी लेता है. ऐसा बोले तो हम कहाँ जाके रहे ना, गरीब बच्चों को रोड पे लाकर ठहरा कर रहे हैं. ऐसा ये स्टूडेंट्स कर रहे हैं, उसके लिए हम आज पूरा क्या बोलते हैं हमारे कॉलेज से विधानसभा तक हम आंदोलन कर रहे हैं. इसका हमारे को जवाब देना, हमारे जस्टिस होना बोलकर हम आज सब तरह यहाँ आंदोलन कर रहे. युवराज राठौड़, डिमांड क्या है आपका? हाँ, मेन डिमांड क्या है? वो डिमांड जो जमीन हमारे लिए वो रिटर्न देना, हमारे ये हमारा डिमांड है. बोलिए. जमीन? हाँ, जमीन मेरे समुदाय वाले को दे, दूसरे समुदाय वाले को, कुरूप समाज वाले, कौन सा भी, वो ये जाति, वो जाति, वो समुदाय, ये समुदाय, किसको भी दे दे, मगर स्टूडेंट्स को हेल्प है ना. क्या बोलते हैं जो एजुकेशन में राजकीय कई कुलाते हैं, जाति पद्धति क्यों कुलाते हैं, ये हमारा ये जो स्टूडेंट्स का हक है वो स्टूडेंट्स को दो, आप उनको कई को देते बोलकर हमारा डिमांड है. तो हमारा डिमांड, हमारा जमीन वापस देना, और वी वॉन्ट जस्टिस. ಸ್ನೇಹಿತರೆ, ನಿಮ್ಮೊಬ್ಬ ಲಟಾರೆ, ಇವತ್ತು AIDS ವಿದ್ಯಾರ್ಥಿ ಸಂಘಟನೆ ಮತ್ತು ಎಂತ ಪದವಿ ಮಹಾವಿದ್ಯಾಲಯ ಹೋರಾಟ ಸಮಿತಿ, ವಿದ್ಯಾರ್ಥಿ ಹೋರಾಟ ಸಮಿತಿ ಜಂಟಿ ಆಶ್ರಯದಲ್ಲಿ ಇವತ್ತು ಆಟೋನಮಸ್ ಡಿಗ್ರಿ ಕಾಲೇಜಿನ ಜಾಗ ಇದೆ, 3 ಎಕರೆ 7 ಗುಂಟೆ. ಏಕಾಏಕಿ ರಾಜ್ಯ ಸರ್ಕಾರ ಇವತ್ತು ಇಲ್ಲಿ ಕುರುಬ ಸಮುದಾಯ ಇದೆ, ಆ ಒಂದು ಸಮುದಾಯಕ್ಕೆ ಇವತ್ತು ನಂತರ ಸಂಪುಟ ಸಭೆಯಲ್ಲಿ ಕೂಡ ಅವತ್ತು ಅಂಗೀಕಾರ ಆಗಿದೆ ಕೊಡಬೇಕಂತೇಳಿ ಇಲ್ಲಿ ನಾವು ನಮ್ಮ ಸಂಘಟನೆ ಮತ್ತು AIDS ವಿದ್ಯಾರ್ಥಿ ಸಂಘಟನೆ ಜೊತೆಗೆ ವಿದ್ಯಾರ್ಥಿಗಳು ಸೇರಿ ಇವತ್ತು ನಾವುಗಳು ಹೇಳ್ತಿರೋದು, ಇದು ಸರ್ಕಾರದ ಜಾಗ, ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಜಾಗ ಆಗಿರೋದ್ರಿಂದ ನಾವುಗಳು ಈ ಜಾಗನ ಬೇರೆ ಸಮುದಾಯಕ್ಕೆ ಕೊಡೋದಕ್ಕೆ ಬಿಡೋದಿಲ್ಲ. ಇದು ಕಾಲೇಜಿನ ಜಾಗ, ಸರ್ಕಾರ ಈ ಕೂಡಲೇ ಏನಿವತ್ತು ಅಂಗೀಕಾರ ಮಾಡಿದೆ, ನಾವು ಜಾಗನ ಬೇರೆ ಒಂದು ಸಮುದಾಯ ಕೊಡ್ತೀವಿ ಅಂತೇಳಿ ಅದನ್ನ ಕೈ ಬಿಡಬೇಕು. ಇಮಿಡಿಯೇಟ್ ಕೈ ಬಿಡಲಿಲ್ಲ ಅಂತಂದ್ರೆ ಮುಂದಿನ ಒಂದು ಹೋರಾಟನ ಉನ್ನತವಂತ ಉಗ್ರವಾದಂತಹ ಹೋರಾಟಕ್ಕೆ ನಾವು ಮುಂದೋಗ್ಬೇಕಾಗುತ್ತೆ. ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ, ನಾವು ಮುಂದಿನ ಹೋರಾಟಕ್ಕೆ ನಾವು ಹೋಗ್ಬೇಕಾಗುತ್ತೆ. ಈ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಮಾತಾಡಬೇಕು, ಸ್ಪಷ್ಟವಾಗಿ ಇದಕ್ಕೆ ಉತ್ತರ ಕೊಡಬೇಕು. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದೊಂದು ವಿದ್ಯಾರ್ಥಿ ಒಂದು ಹಿತಾಸಕ್ತಿಗೋಸ್ಕರ ಮಾಡ್ತಿದ್ವಿ, ಆ ಸಮುದಾಯಕ್ಕೆ ಕೊಡ್ತೀವಿ ಅಂದ್ರೆ ಯಾವ ಒಂದು ಹಿತಾಸಕ್ತಿಯಿಂದ ಕೊಡ್ತಿದ್ದಾರೆ, ಏನು ಉದ್ದೇಶ ಇದೆ ಇದಕ್ಕೆ? ಆ ಒಂದು ಸಮುದಾಯಕ್ಕೆ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಬೆನಿಫಿಟ್ ಸಿಗುತ್ತೆ? ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಏನೋ ತನ್ನ ಭೂಮಿಯನ್ನು ಒತ್ತುವರಿ ಮಾಡ್ತಿದ್ದಾರೆ, ಈ ಕೂಡಲೇ ಕೈ ಬಿಡಬೇಕು. ಸರ್ಕಾರ ಏನೋ ಮುಂದಿನ ದಿನಗಳಲ್ಲಿ ಕ್ರಮನ ಕೈಗೊಳ್ಳಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಒಕ್ಕೂಟ ಒಂದು ಹೋರಾಟನ ನಾವು ಬಹಳ ದೊಡ್ಡ ಹಂತದ ತಗೊಂಡೋಗ್ಬೇಕಾಗುತ್ತೆ. ಇದಕ್ಕೆ ನೇರ ರಾಜ್ಯ ಸರ್ಕಾರ ಆಗುತ್ತೆ ಅಂತ ಹೇಳ್ತಾ ತುಳಜಾರಾಮ್ ಎನ್ ಕೆ AIDS ಜಿಲ್ಲಾ ಕಾರ್ಯದರ್ಶಿ. ಬೇಡ.
ಕಾಲೇಜಿಗೆ ಕೊಟ್ಟೆ.